8ನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ ರೌಂಡರ್ ಚಾನೆಲ್ ಗೆ ಸ್ವಾಗತ ಈಗ ನಿಮ್ಮ 11ನೇ ಪಾಠ ವೃಕ್ಷ ಪ್ರೇಮಿ ತಿಮ್ಮಕ್ಕ ನೋಡಿ ವೃಕ್ಷ ಅಂದ್ರೆ ಗೊತ್ತಾಗ್ತದೆ ನಿಮಗೆ ಮರ ಮರಗಳ ಪ್ರೇಮಿ ತಿಮ್ಮಕ್ಕ ಅಂತ ಅಂದ್ರೆ ಗಿಡಮರಗಳು ಅಂದ್ರೆ ತುಂಬಾ ಪ್ರೀತಿಯನ್ನು ಇಟ್ಟುಕೊಂಡವಳು ತಿಮ್ಮಕ್ಕ ಇದು ಒಂದು ಸಂಕಲಿತ ಅಂದ್ರೆ ಸಂಕಲನವನ್ನು ಮಾಡಿ ಪಠ್ಯಪುಸ್ತಕ ಸಮಿತಿಯವರು ಇದನ್ನ ಕೊಟ್ಟಿದ್ದಾರೆ ತಿಮ್ಮಕ್ಕನ ಬಗ್ಗೆ ವಿಷಯವನ್ನು ಸಂಗ್ರಹಿಸಿ ಒಂದು ಪಾಠವನ್ನಾಗಿ ಮಾಡಿ ನಮಗೆ ಕೊಟ್ಟಿದ್ದಾರೆ ಈಗ ಈ ಪಾಠದಲ್ಲಿ ಏನಿದೆ ಅಂತ ನಾವು ನೋಡೋಣ ಇಸ್ ಪಾಠ ಮೇ ಸಾಲು ಮರದ ತಿಮ್ಮಕ್ಕಕ್ಕೆ ಅಮೂಲ್ಯ ಪರ್ಯಾವರಣ ಪ್ರೇಮ ಕಾ ಪರಿಚಯ ದಿಯಾಗಯಾ ಹೈ ಈ ಪಾಠದಲ್ಲಿ ಸಾಲು ಮರದ ತಿಮ್ಮಕ್ಕನ ಅಮೂಲ್ಯವಾದ ಪರಿಸರ ಪ್ರೇಮ ಪರ್ಯಾವರಣ ಪ್ರೇಮ ಪರಿಸರ ಪ್ರೇಮದ ಪರಿಚಯವನ್ನು ಮಾಡಿಕೊಡಲಾಗಿದೆ ದಿಯಾಗಯಾ ಹೈ ಜಿಸ್ಸೆ ಬಚ್ಚೆ ಪರ್ಯಾವರಣ ಕಿ ರಕ್ಷಾ ಕರ್ನೆ ಮೇ ಅಪನಾ ನಿಷ್ಠಾಪೂರ್ಣ ಸಹಯೋಗ ದೇ ಸಕ್ತೆ ಹೈ ಇದರಿಂದ ಮಕ್ಕಳು ಈ ಪರಿಸರವನ್ನು ರಕ್ಷಣೆ ಮಾಡುವುದರಲ್ಲಿ ತಮ್ಮ ಒಂದು ನಿಷ್ಠೆಯಿಂದ ಸಹಯೋಗವನ್ನು ಕೊಡಲಿಕ್ಕೆ ಆಗ್ತದೆ ಅಂತ ಅಂದರೆ ಈ ಸಾಲು ಮರದ ತಿಮ್ಮಕ್ಕನಿಂದ ಸ್ಫೂರ್ತಿಗೊಂಡು ನಮಗೂ ಕೂಡ ಪರಿಸರವನ್ನು ರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಾಗ್ತದೆ ಅನ್ನೋದು ಈ ಪಾಠದ ಉದ್ದೇಶ ಸಾಲು ಮರದ ತಿಮ್ಮಕ್ಕಕ ನಾಮ್ ಆಜ್ ಕರ್ನಾಟಕಕ್ಕೆ ಕೋನೆ ಕೋನೆ ಮೇ ವ್ಯಾಪ್ತ ಹೈ ನೋಡಿ ಸಾಲು ಮರದ ತಿಮ್ಮಕ್ಕನ ಹೆಸರು ಇಂದು ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ತುಂಬಿದೆ ಅಂತ ಹೇಳ್ತಾರೆ ಕರ್ನಾಟಕ ಸರ್ಕಾರನೇ उन्हें इतने सारे पुरस्कारों से सम्मानित किया है कि समाज सेवा के क्षेत्र में यह महिला एक मिसाल बन गई है कर्नाटक सरकार इष्टोंदु पुरस्कार इवरनु सम्मानिसिदे अंदरे समाज सेवेय ओंदु क्षेत्रदल्ली ई महिले ओंदु उदाहरणेयागिद्दाळे अंत मिसाल बन गई है मिसाल अंदर उदाहरण इस आदर्श महिला ये आदर्श महिले की जीवन के बारे में हम कितना जानते हैं ये वंदो आदर्श महिले जीवन बग्गे ना एष्टु तिळिदुकोंडिद्देवे आइए ग्रामीण प्रदेश के गरीब परिवार में जन्म लेने वाली एक अनपढ़ महिला के उदात्त व्यक्तित्व एवं कार्य का परिचय पावे बन्नी ग्रामीण प्रदेश दल्ली वंदु बड़ कुटुंब दल्ली गरीब परिवार में जन्म लेने वाली जनिसिदंता एक अनपढ़ महिला अनक्षरस्थ महिला उदात्त व्यक्तित्व एवं कार्य मत्तु अवर कार्य बग्गे परिचय माडिकोळ्ळोण परिचय पडेदुकोळ्ळोण अंत तिम्मक्का का जन्म तुमकूर जिला गुब्बी तालुका में एक छोटे से गांव कक्केनहल्ली में हुआ नोड़ी तिम्मक्कन जन्म जनन तुमकूर जिले गुब्बी तालुकिन वंदु सण्ण हल्ली छोटे से गांव कक्केनहल्ली अंत अदर हेसरु में हुआ अल्ली आयतु उनके पिता चिक्क रंगय्या और माता विजयम्मा थे ಅವರ ತಂದೆ ಚಿಕ್ಕರಂಗಯ್ಯ ಮತ್ತು ತಾಯಿ ವಿಜಯಮ್ಮ ಆಗಿದ್ದರು ತಿಮ್ಮಕ್ಕ ಇನ್ಕಿ ಛ ಸಂತಾನೋ ಮೇಸೆ ಏಕ್ತಿ ತಿಮ್ಮಕ್ಕಳು ಇವರ ಆರು ಮಕ್ಕಳಲ್ಲಿ ಒಬ್ಬರಾಗಿದ್ದರು ತಿಮ್ಮಕ್ಕೆ ಮಾ ಬಾಪ್ ಮೆಹನತ್ ಮಜದೂರಿ ಕರ್ತೆ ಹುಯೆ ಅಪ್ನ ಪೇಟ್ ಪಾಲ್ತೇತೆ ನೋಡಿ ತಿಮ್ಮಕ್ಕನ ತಂದೆ ತಾಯಿ ಪರಿಶ್ರಮ ಮತ್ತು ಕೂಲಿಯನ್ನು ಮಾಡ್ತಾ ದಿನಗೂಲಿಯನ್ನು ಮಾಡ್ತಾ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು ಅಂತಂದ್ರೆ ತಮ್ಮ ಉಪಜೀವನವನ್ನು ಮಾಡ್ತಾ ಇದ್ರು ಅಂತ ತಿಮ್ಮಕ್ಕಾಕೆ ಪತಿಕ ನಾಮ್ ಬಿಕ್ಕಲ ಚಿಕ್ಕಯ್ಯ ಥಾ ನೋಡಿ ತಿಮ್ಮಕ್ಕನ ಗಂಡನ ಹೆಸರು ಪತಿಯ ಹೆಸರು ಬಿಕ್ಕಲ ಚಿಕ್ಕಯ್ಯ ಅಂತ ಇತ್ತು ವೇಭಿ ಅನ್ಪಡತೆ ಅವರು ಕೂಡ ಅನಕ್ಷರಸ್ಥರಾಗಿದ್ದರು ರೋಜ್ ದುಸುರೋಂಕೆ ಖೇತ್ ಮೇ
पसीना बहाकर काम किया करते थे। नोड़ी बेरेवर होलदली रोज अंदर प्रतिदिन बेरेवर होलदली पसीना बहाकर अंतंद्रे बेवर सुरिसी काम किया करते थे। दुड़ीता इद्रु अंतंद्रे तुम्बा कष्ट पट्टु दुड़ीता इद्रु। इस दंपति को एक एक कौर के लिए कड़ी मेहनत करनी पड़ती थी। नोड़ी ये दंपति गलिगे वंदोंदु तुत्तु ऊटक्कु अंत नावेन हेळ्तीवि ಒಂದು ಬಾಯಿ ತುಂಬ ಒಂದು ಹೊಟ್ಟೆ ತುಂಬ ಊಟಕ್ಕಾಗಿ ಕೂಡ ಅವರಿಗೆ ತುಂಬ ಕಠಿಣ ಪರಿಶ್ರಮವನ್ನು ತುಂಬ ಕಠಿಣ ಪರಿಶ್ರಮವನ್ನು ಮಾಡಬೇಕಾಗ್ತಾ ಇತ್ತು। ಕಮಾಯಿ ಭಿ ಬಹುತ್ ಕಮ್ತಿ ಕಮಾಯಿ ಆದಾಯ ಸಹ ಬಹಳ ಕಡಿಮೆ ಆಗಿತ್ತು। ಯದಿ ಏಕ್ ದಿನ ಮಜದೂರಿ ನಹಿ ಕರ್ತೆ ತೋ ಉನೇ ಭೂಕೆ ರಹನಾ ಪಡ್ತಾ ಥಾ। ಒಂದು ವೇಳೆ ಏನಾದರೂ ಅವರು ಕೆಲಸ ಮಾಡಲಿಲ್ಲ ಅಂದರೆ ಕೂಲಿ ಮಾಡಲೇ ಇಲ್ಲ ಅಂದರೆ ಅವರಿಗೆ ಉಪವಾಸ ಇರಬೇಕಾಗ್ತಾ ಇತ್ತು ಅಂತ। ತಿಮ್ಮಕ್ಕ ನಿಸ್ಸಂತಾಂತಿ ತಿಮ್ಮಕ್ಕಳಿಗೆ ಮಕ್ಕಳು ಇರಲಿಲ್ಲ। ಪತಿ ಪತ್ನಿ ಬಚ್ಚೊಂಕೆಲಿಯೇ ತರಸ್ ಜಾತೈತೆ ಅವರು ಮಕ್ಕಳಿಗಾಗಿ ತುಂಬ ಹಂಬಲಿಸ್ತಾ ಇದ್ರು ತಡಪ್ತಾ ಇದ್ರು। ಅಂತಮೇ ಉನೋನೆ ಏಕ್ ಬಚ್ಚೆಕೋ ಗೋದಲಿಯ ಕೊನೆಗೆ ಅವರು ಒಂದು ಮಗುವನ್ನು ತೆಗೆದುಕೊಂಡ್ರು ದತ್ತಕ್ ತೆಗೆದುಕೊಂಡ್ರು ಅಂತ। ದತ್ತಕ್ ಪುತ್ರಕ್ಕೆ ಸಗೆ ಮಾ ಬಾಪ್ಕೋ ಲೋಗೋಂಕಿ ಕಟುನಿಂದ ಸುನ್ನಿ ಪಡಿ। ನೋಡಿ ಆದರೆ ಈ ಏನು ದತ್ತಕ ಪುತ್ರನನ್ನು ಕೊಟ್ಟಿದ್ರಲ್ಲ ಅವರ ಸಗೇಮ ಅಂದರೆ ನಿಜವಾದ ಸಗೆ ಮಾ ಬಾಪ್ ಅಂದರೆ ನಿಜವಾದ ತಂದೆ ತಾಯಿಗಳಿಗೆ ಲೋಗೋಂಕಿ ಕಟುನಿಂದ ಸುನ್ನಿ ಪಡಿ ಜನರ ಒಂದು ಕಟುವಾದ ನಿಂದನೆಯನ್ನು ಮಾತುಗಳನ್ನು ಅವ್ರು ಕೇಳಬೇಕಾಯಿತು। ಅಂದರೆ ನೋಡು ತಮ್ಮ ಮಕ್ಕಳನ್ನ ಮಗನ ಇವ್ರಿಗೆ ಸಾಕಲಿಕ್ಕಾಗಲಿಲ್ಲ ತಿಮ್ಮಕ್ಕ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಜನರು ಚುಚ್ಚಿ ಮಾತಾಡಲಿಕ್ಕೆ ಮಾಡಿದರು। ಹೀಗಾಗಿ ಉನೋನೆ ಅಪ್ನೇ ಬೇಟೆಕೋ ವಾಪಸ್ ಲೇಲಿಯ ಅವರು ತಮ್ಮ ಮಗನನ್ನು ವಾಪಸ್ ತೆಗೆದುಕೊಂಡ್ರು। ಅಪ್ಪನ ದತ್ತಕ್ ಪುತ್ರ ಕೋಕರ್ ತಿಮ್ಮಕ್ಕ ಬಹುತ್ ದುಃಖಿ ಹುಯಿ ತನ್ನ ದತ್ತಕ ಪುತ್ರನನ್ನು ಕಳೆದುಕೊಂಡು ತಿಮ್ಮಕ್ಕನಿಗೆ ಬಹಳ ದುಃಖವಾಯಿತು। ಲೇಕಿನ್ ಸನ್ 2005 ಮೇ ಉನ್ಹೇ ಉನ್ಹೋನೆ ಬಳ್ಳೂರ್ ಕೆ ಉಮೇಶ್ ಬಿಯನ್ ಕೋ ಪುತ್ರ ಕೆ ರೂಪ್ ಮೇ ಅಪನಾಯ ಅವರು 2005 ಬಳ್ಳೂರಿನ ಉಮೇಶ್ ಬಿಯನ್ ಎನ್ನುವರನ್ನು ಮಗನ ರೂಪದಲ್ಲಿ ನೋಡಿಕೊಂಡ್ರು। ರೂಪ್ಮೇ ಅಪನಾಯ ತಮ್ಮವನನ್ನಾಗಿ ನೋಡಿಕೊಂಡ್ರು ಜೋ ಅಬ್ ಉನ್ಕಿ ದೇಖ್ಭಾಲ್ ಕರ್ ರಹೆ ಹೈ ಅವರೇ ಈಗ ಅವರ ದೇಖ್ಭಾಲವನ್ನು ಅವರನ್ನು ನೋಡ್ಕೋತಾರೆ ಅಂತ। ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೋನೇ ನಿಶ್ಚಯಕಿಯಾಕಿ ಅಪ್ನೇ ಆಪ್ಕೋ ಕಿಸಿ ಧರ್ಮ ಕಾರ್ಮೇ ಲಗಾಲೆ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಏನು ನಿರ್ಧಾರ ಮಾಡಿದ್ರಂದ್ರೆ ನಿಶ್ಚಯ ಮಾಡಿದ್ರಂದ್ರೆ ತಮ್ಮನ್ನು ತಾವು ಅಪ್ನೇ ಆಪ್ಕೋ ಕಿಸಿ ಧರ್ಮ ಕಾರ್ಯಮೇ ಲಗಾಲೆ ಯಾವುದಾದ್ರೂ ಧರ್ಮ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕಂತ ಅವರು ನಿರ್ಧಾರ ಮಾಡಿದರು। ಉನ್ಕೆ ಗಾಂವ್ಕೆ ಪಾಸ್ ಹಿ ಶ್ರೀ ರಂಗಸ್ವಾಮಿಕ ಮಂದಿರ್ತ ಅವರ ಹಳ್ಳಿಯ ಹತ್ತಿರ ಒಂದು ಶ್ರೀ ರಂಗಸ್ವಾಮಿಯ ಮಂದಿರ ಇತ್ತು ದೇವಾಲಯ ಇತ್ತು ಜಾ ಹರ್ ಸಾಲ್ ಮೇಲಾ ಲಗಾತಾತ ಅಲ್ಲಿ ಪ್ರತಿ ವರ್ಷ ಜಾತ್ರೆ ನಡೀತಾ ಇತ್ತು। ವಹ ಆನೆ ವಾಲೆ ಜಾನುವಾರೋಂಕೆ ಲಿಯೆ ಪೀನೇಕೆ ಪಾನೀಕ ಇಂತಜಾಮ್ ಕಿಯ ಅಲ್ಲಿ ಬರುವಂಥ ಒಂದು ಪ್ರಾಣಿಗಳಿಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿದರು। ನೋಡಿ ತಿಮ್ಮಕ್ಕಾನೆ ರಾಸ್ತೆಕೆ ದೋನೋ ಔರ್ ಪೇಡ್ ಲಗಾನೆ ಸಿಂಚನೆ ಬಡಾನೇಕಿ ಬಾತ್ ಸೋಚಿ ತಿಮ್ಮಕ್ಕಳು ಈ ರಸ್ತೆಯ ಎರಡೂ ಪಕ್ಕದಲ್ಲಿ ಮರಗಳನ್ನು ನೆಡುವುದು ಮತ್ತು ಅವುಗಳಿಗೆ ನೀರೆರೆಯುವುದು ಅವುಗಳನ್ನು ಬೆಳೆಸುವುದು ಇವುಗಳ ಬಗ್ಗೆ ಅವಳು ವಿಚಾರ ಮಾಡಿದಳು। ಇಹ ಕಾಮ್ ಆಸಾನ್ ನಹಿತ ಈ ಕೆಲಸ ಏನು ಸುಲಭದ್ದಾಗಿರಲಿಲ್ಲ ಫಿರ್ಬಿ ಉನೋನೆ ಹುಲಿಕಲ್ ಅವ್ರ ಕೂದೂರ್ಕೆ ಬೀಚ್ಕೆ 4 ಕಿಮಿ ಅಂದರೆ 4 ಕಿಲೋಮೀಟರ್ಕ್ಕೆ ರಾಸ್ತೆಗೆ ದೋನೋ ಓರ್ ಬರ್ಗದ್ಕೆ ಡಾಲ್ ಲಗಾಯೆ ಆದರೂ ಕೂಡ ಅವಳು ಬಿಡಲಿಲ್ಲ ಅವಳು ಏನು ಮಾಡಿದ್ಲ ಅಂತಂದ್ರೆ ತಿಮ್ಮಕ್ಕ ಹುಲಿಕಲ್ ಮತ್ತು ಕೂದೂರ್
ಈ ಎರಡು ಹಳ್ಳಿಗಳ ನಡುವೆ ಕೆ ಬೀಚ್ ಕೆ 4 ಕಿಲೋಮೀಟರ್ ಈ ಎರಡು ಹಳ್ಳಿಗಳ ನಡುವಿನ 4 ಕಿಲೋಮೀಟರ್ ಕೆ ರಸ್ತೆ ಮೇ 4 ಕಿಲೋಮೀಟರ್ ದ ರಸ್ತೆಯಲ್ಲಿ ಎರಡು ಕಡೆ ದೋನೋ ಓರ್ ಎರಡು ಕಡೆ ಬರಗದ ಕೆ ಡಾಲ್ ಲಗಾಯೆ ಬರಗದ ದ ಅಂದ್ರೆ ಆಲದ ಮರದ ಬನಿಯನ್ ಟ್ರೀ ಅಂತೀವಲ್ಲ ಆಲದ ಮರದ ಸಸ್ಯಗಳನ್ನು ಅವಳು ನೆಟ್ಟಳು ಉನ್ ಪೇಡೋ ಕೋ ಬೇಡ್ ಬಕ್ರಿಯೋ ಸೆ ರಕ್ಷಾ ಕರ್ನೆ ಕಿ ವ್ಯವಸ್ಥೆ ಈ ಒಂದು ಸಸ್ಯಗಳನ್ನು ಕುರಿ ಮತ್ತು ಆಡುಗಳಿಂದ ಇದೆ ಬೇಡ್ ಅಂದರೆ ಶೀಪ್ ಬಕ್ರಿ ಅಂತಂದರೆ ಗೋಟ್ ಕುರಿ ಮತ್ತು ಆಡುಗಳಿಂದ ರಕ್ಷಣೆ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿದಳು ಪಹಲೆ ಸಾಲ್ ದಸ್ ಮೊದಲ ವರ್ಷ ಹತ್ತು ದೂಸರೆ ಸಾಲ್ ಪಂದ್ರ ನಂತರದ ವರ್ಷ ಹದಿನೈದು ಅವ್ರ ತೀಸರೆ ಸಾಲ್ ಮೇ ನಬ್ಬೆ ನಂತರದ ವರ್ಷ ತೊಂಬತ್ತು ಗಿಡಗಳನ್ನು ಪೇಡ್ ಲಗಾಯೆ ನೆಟ್ಟಳು ಉನೇ ಅಪನೆ ಬಚ್ಚೋಂಕಿ ತರ ಪ್ರೇಮ್ ಸೆ ಪಾಲ ಪೋಸ ಅವುಗಳನ್ನು ಆ ಗಿಡಗಳನ್ನು ತನ್ನ ಮಕ್ಕಳ ಹಾಗೆ ಪಾಲನೆ ಪೋಷಣೆಯನ್ನು ತಿಮ್ಮಕ್ಕ ಮಾಡಿದಳು ಇಹ ಕಾಮ್ ನಿರಂತರ ದಸ್ ಸಾಲೋ ತಕ್ ಚಲ್ತಾರ ಈ ಕೆಲಸ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ನಡೆಯಿತು ಪೇಡ್ ರಾಗಿರೋಂಕೋ ಛಾಯಾ ದೇನೇಕೆ ಸಾತ್ ಸಾತ್ ಪಕ್ಷಿಯೊಂಕೆ ಆಶ್ರಯ ಧಾಂಬಿ ಬನ್ಗಯೆ ನೋಡಿ ಈ ಒಂದು ಗಿಡಗಳು ರಾಗಿರೋ ಏನಂದ್ರೆ ಈ ದಾರಿ ಹೋಕರ ಅವರಿಗೆ ಒಂದು ನೆರಳು ನೀಡುವಲ್ಲಿ ಅದರ ಜೊತೆಗೆ ಪಕ್ಷಿಗಳಿಗೆ ಒಂದು ಆಶ್ರಯ ಧಾಮವಾಗಿ ಈ ಗಿಡಗಳು ಆದವು ಅಂತ ತಿಮ್ಮಕ್ಕಾಕೆ ಜೀವನ್ಮೆ ಮುಸೀಬತ್ ಕಿ ಗಡಿಯ ಶ್ರೂಹಿ ತಿಮ್ಮಕ್ಕನ ಜೀವನದಲ್ಲಿ ಕಠಿಣ ಸಮಯ ಪ್ರಾರಂಭವಾಯಿತು ತಿಮ್ಮಕ್ಕಾಕೆ ಪತಿ ಕಿ ತಬಿಯತ್ ಖರಾಬ್ ಹುಯಿ ತಿಮ್ಮಕ್ಕನ ಗಂಡನ ಒಂದು ಆರೋಗ್ಯ ಪತಿಯ ಆರೋಗ್ಯ ಕೆಟ್ಟಿತು ಅಂತ ಬಿಗಡಾಯಿಸಿತು ಬೂರಿ ಹಾಲತ್ ಮೇ ಚಿಕ್ಕಯ್ಯ ಚಲ್ಬಸೆ ಈ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಚಿಕ್ಕಯ್ಯನ ನಿಧನವಾಯಿತು ತೀರಿ ಹೋದ್ರು ಅಂತ ಚಲ್ಬಸೆ ತಿಮ್ಮಕ್ಕ ಅಬ್ ಅಕೇಲಿ ಪಡ್ಗೈ ಈಗ ತಿಮ್ಮಕ್ಕ ಒಬ್ಬಂಟಿಯಾದಳು ಫಿರ್ಬಿ ಹಿಮ್ಮತ್ನ ಹಾರಿ ಅವರ ಅಪನೇ ಕಾರ್ಮೆ ತಲ್ಲೀನ್ ರಹಿ ಆದರೂ ಕೂಡ ಅವಳು ಧೈರ್ಯಗೆಡಲಿಲ್ಲ ತನ್ನ ಕಾರ್ಯದಲ್ಲಿಯೇ ಅವಳು ತಲ್ಲೀನಳಾದ್ಲು ಅಂತ ನೋಡಿ ತಿಮ್ಮಕ್ಕನೆ ಅಬ್ ತಕ್ 8000 ಸೆ ಅಧಿಕ ಪೇಡ್ ಲಗಾಯೆ ಹೈ ಇಲ್ಲಿಯವರೆಗೆ ತಿಮ್ಮಕ್ಕಳು 8000ಕ್ಕಿಂತ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾಳೆ ಅಬ್ ಹಮಾರಿ ಕರ್ನಾಟಕ ಸರ್ಕಾರನೇ ಉನ್ ಪೇಡೋಂಕಿ ರಕ್ಷಾ ಕರ್ನೇಕ ಬೀಡಾ ಉಟಾಯ ಹೈ ಅಂದರೆ ಈಗ ಕರ್ನಾಟಕ ಸರ್ಕಾರವು ಈ ಗಿಡಗಳನ್ನು ಮರಗಳನ್ನು ರಕ್ಷಿಸುವಂತಹ ಒಂದು ಜವಾಬ್ದಾರಿಯನ್ನು ಹೊತ್ತಿದೆ ಅಂತ ಬೀಡಾ ಉಠಾಯ ಅಂತಂದರೆ ಜಿಮ್ಮೆದಾರಿಲಿಯ ಅಂತ ಅಂದರೆ ಆ ಒಂದು ಜವಾಬ್ದಾರಿಯನ್ನು ಈಗ ಸರ್ಕಾರವು ವಹಿಸಿಕೊಂಡಿದೆ ತಿಮ್ಮಕ್ಕಾಕೋ ಉನ್ಕಿ ನಿಷ್ಠಾ ತ್ಯಾಗ ತಥಾ ಸೇವಾಕೆಲಿಯೇ ನೋಡಿ ತಿಮ್ಮಕ್ಕನಿಗೆ ಅವಳ ನಿಷ್ಠೆ ತ್ಯಾಗ ಮತ್ತು ಸೇವೆಗಾಗಿ ನಾಡೋಜ ಪುರಸ್ಕಾರ ರಾಷ್ಟ್ರೀಯ ನಾಗರಿಕ ಪುರಸ್ಕಾರ ಇಂದಿರಾ ಪ್ರಿಯದರ್ಶಿನಿ ವೃಕ್ಷಮಿತ್ರ ವೀರಚಕ್ರ ಕರ್ನಾಟಕ ಕಲ್ಪವಲ್ಲಿ ಗಾಡ್ ಫ್ರೀ ಫಿಲಿಪ್ಸ್ ಧೈರ್ಯ ಪುರಸ್ಕಾರ ನೋಡಿ ಎಷ್ಟೊಂದು ಪುರಸ್ಕಾರಗಳು ವಿಶಾಲಾಕ್ಷಿ ಪುರಸ್ಕಾರ ಡಾಕ್ಟರ್ ಕಾರಂತ್ ಪುರಸ್ಕಾರ ಕರ್ನಾಟಕ ಸರ್ಕಾರಕ್ಕೆ ಮಹಿಳಾ ಔರ್ ಶಿಶು ಕಲ್ಯಾಣ ವಿಭಾಗಕ್ಕೆ ದ್ವಾರ ಸಮ್ಮಾನ ಪತ್ರ ನೋಡಿ ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಭಾಗದಿಂದ ಸಮ್ಮಾನ ಪತ್ರ ಆದಿ ಅನೇಕ ಅನೇಕ ಪುರಸ್ಕಾರ ಸೇ ಅಲಂಕೃತ ಕಿಯಾಗಯ ಈ ಹೀಗೆ ಅನೇಕ ಅನೇಕ ಪುರಸ್ಕಾರಗಳಿಂದ ಅವಳನ್ನು ಅಲಂಕರಿಸಿದ್ದಾರೆ ಅಂತ ತಿಮ್ಮಕ್ಕನನ್ನು ತಿಮ್ಮಕ್ಕ ಜಿ ಸನ್ 2012 ಸಂಪನ್ನ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷ ರಹಿ ನೋಡಿ ತಿಮ್ಮಕ್ಕಳು 2012 ನಡೆದಂತಹ ಮೊದಲನೆಯ ರಾಷ್ಟ್ರೀಯ ಪರಿಸರ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅಂತ ಪರ್ಯಾವರಣ ಸಂರಕ್ಷಣೆಗೆ ಸಾಥ್ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಭೀ ಕರ್ರಹಿ ಹೈ ಈ ಪರಿಸರ ಸಂರಕ್ಷಣೆಯ ಜೊತೆಗೆ ತಿಮ್ಮಕ್ಕಳು ಬೇರೆ ಬೇರೆ ಸಾಮಾಜಿಕ ಕಾರ್ಯವನ್ನು ಸಮಾಜ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಅಪನೇ ಪತಿ ಕೆ ಆದ್ಮೇ ಉನ್ಹೋನೆ ಹುಲಿಕಲ್ ಗ್ರಾಮ ಮೇ
गरीबों की निशुल्क चिकित्सा के लिए एक अस्पताल के निर्माण कराने का संकल्प किया है। नोड़ी अवरु तम वंदु पतिय नेनपिगागी हुलिकल ग्राम दल्ली गरीबों के बड़वरिगागी निशुल्क चिकित्सा यावदे वंदु शुल्कविल्लदे चिकित्से नुनीडुवुदक्कागी वंदु आस्पत्रेयन्नु निर्माण माडबेकु अस्पताल के निर्माण कराने का संकल्प किया है। आस्पत्रेयन्नु निर्माण माडुवंत वंदु संकल्पवन्नु माडिद्दारे। जो भी धनराशि पुरस्कार के रूप में तिम्मक्का को मिली है उसे वह सामाजिक कार्य तथा दीन दुखियों के सेवा के लिए अर्पित कर रहे हैं। अवरिगे एनु वंदु ई पुरस्कार बहुमानद रूपदल्लि हण ಸಿಗುತ್ತೆ ಅದನ್ನು ಅವರು ಸಾಮಾಜಿಕ ಕಾರ್ಯಗಳಿಗೆ ಮತ್ತು ದೀನರಿಗೆ ಮತ್ತು ದುಃಖಿತರಾದಂಥ ಅವರ ಸೇವೆಗಾಗಿ ಅರ್ಪಿಸ್ತಾರೆ ಅಂತ ಅಂದರೆ ತಮಗಾಗಿ ಅವರು ಏನೂ ಇಟ್ಕೊಳ್ಳೋದಿಲ್ಲ ಎಲ್ಲ ಬಹುಮಾನದ ಹಣದ ರೂಪವನ್ನು ಜನರಿಗಾಗಿ ಸಮಾಜಕ್ಕಾಗಿ ಅವರು ಅರ್ಪಿಸ್ತಾ ಇದ್ದಾರೆ ಅಂತ ಅಪನೇ ಜೀವನ್ ಮೇ ದರ್ದ್ ಔರ್ ತಕ್ಲೀಫ್ ಉಠಾನೆಗೆ ಬಾವಜೂದ್ सार्थक कार्य करने वाली तिम्मक्का का व्यक्तित्व सबके लिए आदर्श है। नोड़ी तन्न जीवन दल्ली दर्द नो मत्तु तकलीफ कष्ट उठाने के बावजूद केवल नो मत्तु कष्ट सहिसिदरू कूड़ा बावजूद अवन्ने नोड़िदरू कूड़ा सार्थक कार्य करने वाली सार्थकवाद वंदु कार्यवन्नु माडुवंतह तिम्मक्कळ व्यक्तित्व एल्लरिगू आदर्शवागिदे अंत। सरकारी संसाधनों के अभाव में भी कोई एक व्यक्ति केवल अपनी निष्ठा व श्रद्धा की बदौलत किस तरह सामाजिक कार्य के लिए स्वयं को समर्पित कर सकता है इसके लिए एक अत्युत्तम निदर्शन है तिम्मक्का। नोड़ी यावदे सरकारी वंदु संपन्मूलगळिल्लदे सरकारी संसाधनों के अभाव ಅಂದರೆ ಯಾವುದೇ ಸರ್ಕಾರಿ ಸಂಪನ್ಮೂಲಗಳ ಒಂದು ನೆರವನ್ನು ಪಡೆಯದೆ ಅವುಗಳ ಅಭಾವದಲ್ಲಿ ಕೂಡ ಒಬ್ಬ ಏಕ ವ್ಯಕ್ತಿ ಒಬ್ಬನೇ ಒಂದು ವ್ಯಕ್ತಿ ತನ್ನ ಒಂದು ನಿಷ್ಠೆಯಿಂದ ಶ್ರದ್ಧೆಯಿಂದ ಹೇಗೆ ಸಮಾಜ ಕಾರ್ಯಗಳನ್ನು ಮಾಡಬಹುದು ತನ್ನನ್ನು ತಾನು ಸಮಾಜಕ್ಕಾಗಿ ಸಮರ್ಪಿತಗೊಳಿಸಿಕೊಳ್ಳಬಹುದು ಅನ್ನುವುದಕ್ಕೆ ಒಂದು ಅತ್ಯಂತ ನಿದರ್ಶನವಾಗಿದ್ದಾರೆ ಉದಾಹರಣೆಯಾಗಿದ್ದಾರೆ ಆದರ್ಶವಾಗಿದ್ದಾರೆ ತಿಮ್ಮಕ್ಕ ಅದನ್ನೇ ನೋಡಿ ಇಲ್ಲಿ ಟಿಪ್ಪಣಿಯಲ್ಲಿ ಕೂಡ ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕ ತಿಮ್ಮಕ್ಕನೇ ಅಪನೇ ಜೀವನ್ ಕಾಲ್ಮೆ ಬಹುತ್ ಸಾರೆ ಪೇಡ್ ಲಗಾಕರ್ ಉನ್ಕಿ ದೇಖ್ ರೇಖ್ ಕೀ ಹೈ ತಿಮ್ಮಕ್ಕಳು ತನ್ನ ಜೀವನ ಕಾಲದಲ್ಲಿ ತನ್ನ ಜೀವನದ ಸಮಯದಲ್ಲಿ ಸಾಕಷ್ಟು ಬಹುತ್ ಸಾರೆ ಬಹಳಷ್ಟು ಗಿಡಗಳನ್ನು ನೆಟ್ಟು ಅವುಗಳ ದೇಖ್ ರೇಖಿ ಅಂತಂದರೆ ಅವುಗಳ ಎಲ್ಲ ಪಾಲನೆ ಪೋಷಣೆಯನ್ನು ಮಾಡಿದ್ದಾಳೆ ಕತಾರೋಮೆ ಶೋಭಾಯಮಾನ್ बरगद के पेड़ लगाने के कारण वे सालुमरदा तिम्मक्का नाम से जानी जाती है। अगर कतारो अंतर पंक्ति पंक्ति आगे सालु साल आगे शोभायमान वंदु आलद मरगन नेट्टिद्दरिंदा अवरिगे सालुमरद तिम्मक्का अंत अन्नु हेसरिनिंदा अवरु प्रसिद्धरागिद्दारे अंत। इल्लिगे वृक्ष प्रेमी तिम्मक्का अन्नुव ಪಾಠ ಮುಕ್ತಾಯವಾಯಿತು. ಮತ್ತೆ ಪ್ರಶ್ನೋತ್ತರಗಳು ಬೇರೆ ಪಾಠ ಪದ್ಯಗಳನ್ನೇ ಭೇಟಿಯಾಗೋಣ. ನಾವು ಮಾಡುವ ಕನ್ನಡ ಹಿಂದಿ ಇಂಗ್ಲೀಷ್ ಸಮಾಜ ವಿಜ್ಞಾನ ಎಲ್ಲ ಪಾಠಗಳನ್ನು ನೋಡ್ತಾ ಇರಿ. ಈಗಾಗಲೇ ಅನೇಕ ಪಾಠಗಳನ್ನು ಮಾಡಿದ್ದು ತಪ್ಪದೆ ಅವುಗಳನ್ನು ಕೂಡ ನೋಡಿ. ಎಲ್ಲರಿಗೂ ವಂದನೆಗಳು.